ವೀಕ್ಷಕರೇ, ಕೊರೋನಾ ವೈರಸ್ ವಿಚಾರದಲ್ಲಿ ಆತಂಕ ಪಡಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ, ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ ಅಂತ ಕೇಂದ್ರ ಸಚಿವ ಡಾಕ್ಟರ್ ಹರ್ಷವರ್ಧನ್ ಮನವಿ ಮಾಡಿದ್ದಾರೆ. ಭಾರತದಲ್ಲಿ ಕೊರೋನಾ ಭೀತಿ ಹೆಚ್ಚಳಾಗಿದೆ. ದೇಶದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 28ಕ್ಕೆ ಏರಿಕೆ ಆಗಿದೆ. 14 ಮಂದಿ ಇಟಲಿ ಪ್ರವಾಸಿಗರು, 7 ಭಾರತೀಯರಲ್ಲಿ ಈ ಸೋಂಕು ಕಾಣಿಸಿಕೊಂಡಿದೆ ಅಂತ ಹರ್ಷವರ್ಧನ್ ಅವರು, ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ. 7 ಜನರಲ್ಲಿ ಆಗ್ರಾದಲ್ಲಿ 6 ಜನಕ್ಕೆ ಈ ಸೋಂಕು ದೃಢಪಟ್ಟಿದೆ. ಆದರೆ ಅವರಿಗೆಲ್ಲ ಸೂಕ್ತ ಚಿಕಿತ್ಸೆ ನೀಡಲಾಗ್ತಾ ಇದೆ. ದೇಶದ ಎಲ್ಲಾ ಕಡೆ ಕೊರೋನಾ ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಅಂತ ಹರ್ಷವರ್ಧನ್ ಸ್ಪಷ್ಟಪಡಿಸಿದ್ದಾರೆ. देखिए, दिल्ली में जो एक केस आया उसने 6 को इन्फेक्ट किया अपने रिश्तेदारों को. इटालियन जो ग्रुप आया, उस इटालियन ग्रुप ने अपने ही ग्रुप के जो है खुद को मिला के 15+2 17 लोगों को उसने अपने ही ग्रुप के इन्फेक्ट किया, जिसमें 17 में जो है एक इंडियन है जो ड्राइवर है. 16+1 कह सकते हैं आप उसको जो है. अभी जो मेरे पास जानकारी है उसके हिसाब से इनका टोटल 28 होता है. इस 28 में मैंने आपको ब्रॉड बताया कि 3 लोग केरल में आए थे, ठीक हो गए. एक तो कोई किसी भी तरह का, हम आप सब सहयोग करें, कोई पैनिक इसके बारे में नहीं फैलना चाहिए, क्योंकि बीमारी ये तेजी से स्प्रेड होती है, एक से दूसरे में जाती है जल्दी. इसलिए प्रिकॉशंस लेने ज्यादा जरूरी है, राइट इन्फॉर्मेशन लोगों को देना बहुत जरूरी है. ರಾಜ್ಯದಲ್ಲೂ ಕೂಡ ಸದ್ಯಕ್ಕೆ ಕೊರೋನಾ ಭಯ ಬೇಡ. ಯಾವುದೇ ಕೊರೋನಾ ಕೇಸ್ ರಾಜ್ಯದಲ್ಲಿ ದಾಖಲಾಗಿಲ್ಲ. ಇನ್ನೂ ಕೂಡ ವೈರಸ್ ವಿರುದ್ಧ ನಾವು 4 ದಿಕ್ಕಿನಲ್ಲಿ ಅಲರ್ಟ್ ಆಗಿದ್ದೀವಿ. ಯಾವುದೇ ಗಾಳಿ ಮಾತಿಗೆ ಕಿವಿ ಕೊಡಲೇಬೇಡಿ. ಕೊರೋನಾ ವೈರಸ್ ಬಗ್ಗೆ ಸ್ಪಷ್ಟ ಮಾಹಿತಿ ಇರಲಿ. ಇದುವರೆಗೂ ಕೂಡ ಯಾವುದೇ ಕೊರೋನಾ ವೈರಸ್ ಕೇಸ್ ಕರ್ನಾಟಕದಲ್ಲಿ ದಾಖಲಾಗಿಲ್ಲ. ಹೈದರಾಬಾದ್ ನಲ್ಲಿ ಒಂದಷ್ಟು ಕೇಸ್ಗಳು ಕೇಳಿ ಬರ್ತಾ ಇದೆ. ಕೇರಳದಲ್ಲಿ 1-2 ಫೈಂಡ್ ಔಟ್ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ಕರ್ನಾಟಕದಲ್ಲಿ ಯಾವುದೇ ರೀತಿಯ ಕೊರೋನಾ ವೈರಸ್ ಕೇಸ್ ಇದುವರೆಗೂ ಕೂಡ ದಾಖಲಾಗಿಲ್ಲ. ಸೊ ಕೊರೋನಾ ವೈರಸ್ ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇರಲಿ. ಗಾಳಿ ಸುದ್ದಿಗೆ ಕಿವಿಗೊಟ್ಟು ಸುಮ್ಮನೆ ಭಯ ಬೀಳ್ಬೇಡಿ. ಕೊರೋನಾ ವೈರಸ್ ಬಗ್ಗೆ ವೈದ್ಯರಿಂದ ಸ್ಪಷ್ಟ ಮಾಹಿತಿಯನ್ನ ಪಡ್ಕೊಳ್ಳಿ. ರಾಜೀವ್ ಗಾಂಧಿ ಆಸ್ಪತ್ರೆಯ ನಿರ್ದೇಶಕರು ಜಾಗೃತಿ ಮೂಡಿಸಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು, ಕೊರೋನಾ ಬಗ್ಗೆ ನ್ಯೂಸ್ 18 ನಲ್ಲಿ ಡಾಕ್ಟರ್ ನಾಗರಾಜ್ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರು ಮುಖಾಂತರ ಆದೋದ್ನಲ್ಲ ಹೈದರಾಬಾದ್ ಅಲ್ಲಿ ಒಂದು ಪಾಸಿಟಿವ್ ಅಂತ ಗೊತ್ತಾದ ಮೇಲೆ ಜನರು ದಿಗ್ಭ್ರಾಂತರಾಗಿದ್ದಾರೆ. 108 ಕಾಲ್ಸ್ ಬರ್ತಾ ಇದಾವೆ. ಈಗ ನಮ್ದು ಇನ್ಫ್ಲೂಯನ್ ಸಿಂಪ್ಟಮ್ ಇದೆ, ನಾನು ಕೊರೋನಾ ವೈರಸ್ ಸಸ್ಪೆಕ್ಟ್ ಅಂತ ಕ್ವಶನ್ಸ್ ಕೇಳ್ತಾ ಇದ್ದಾವೆ. ಇದು ಸರ್ವಸಾಮಾನ್ಯ ಈ ಜನ. ಇದು ನಾವು 2008 2009 ಸಹ ಇದೇ ಥರ ಸೀನ್ ನೋಡಿದ್ವಿ, H1N ಟೈಮಲ್ಲಿ ಸಹ. ಹಾಗಾಗಿ ಇದು ಸರ್ವಸಾಮಾನ್ಯ. ಬಟ್ ನಿನ್ನೆ ಬಿಕಾಸ್ ಆಫ್ ದ ಟೆಕ್ ಇಶ್ಯೂ ಸಡನ್ಲಿ ನಿನ್ನೆ 97 ಸ್ಕ್ರೀನಿಂಗ್ ಆಗಿದೆ, 97 ಒಂದೇ ದಿವಸದಲ್ಲಿ. ಅದರಲ್ಲಿ 27 ಸ್ವಾಬ್ ತೊಗೊಂಡಿದ್ವಿ. ಸೊ ಹಾಗಾಗಿ ನಿನ್ನೆ ಸ್ಟ್ಯಾಟಿಸ್ಟಿಕ್ ನೋಡಿದರೆ ಪ್ರಾಬ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬೋದು, ಅಂದರೆ ದಿಗ್ಭ್ರಾಂತರ ಬರುವವರು ಅಂದರೆ ನನಗೆ ಇರ್ಬೋದು ಅಂತ ಕೇಳ್ಕೊಂಬರು. ಹಾಗಾಗಿ ನಾವು ಅದನ್ನು ಫೇಸ್ ಮಾಡೋಕ್ಕೆಲ್ಲ ಸನ್ನಿದ್ಧರಾಗಿದ್ದೇವೆ. ಪೇಷಂಟ್ಸ್ ಎಷ್ಟೋ ಜನ ಪ್ಯಾನಿಕ್ ಆಗಿದ್ದಾರೆ. ನಾಟ್ ಟು ಬಿ ಪ್ಯಾನಿಕಿ, ನಿಮ್ದು ಆ ಸಿಂಪ್ಟಮ್ಸ್ ಬಂದರೆ ತಪಾಸಣೆ ಮಾಡಿಸ್ಕೊ ಅಂತ ಹೇಳ್ಬೇಕು. ಇದೇನು ಸೊ ರಾಜೀವ್ ಗಾಂಧಿ ಆಸ್ಪತ್ರೆಯ ನಿರ್ದೇಶಕರು ಹೇಳೋ ಪ್ರಕಾರ ಇದುವರೆಗೂ ಕೂಡ ರಾಜ್ಯದಲ್ಲಿ ಯಾವುದೇ ಕೊರೋನಾ ಕೇಸ್ ದಾಖಲಾಗಿಲ್ಲ. ಬೆಂಗಳೂರಿಗೆ ಬಂದಿದ್ದಂತಹ ಟೆಕ್ಕಿ ಹೈದರಾಬಾದ್ಗೆ ಮೂವ್ ಆಗಿದ್ದಾರೆ, ಹೈದರಾಬಾದ್ನಲ್ಲಿ ಇದ್ದಾರೆ. ಸೊ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಯಾರಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿಲ್ಲ. ಇವರಿಗೂ ಕೂಡ ಬೆಂಗಳೂರಿನ ಯಾವುದೇ ಆಸ್ಪತ್ರೆಯಲ್ಲಿ ಕೊರೋನಾ ಪಾಸಿಟಿವ್ ಇರತಕ್ಕಂಥ ಯಾವುದೇ ಕೇಸ್ ದಾಖಲಾಗಿಲ್ಲ. ಸೊ ಅದಕ್ಕೋಸ್ಕರ ನೀವು ಪ್ಯಾನಿಕ್ ಆಗಬೇಕಾಗಿಲ್ಲ, ಚಿಂತೆ ಮಾಡಬೇಕಾಗಿಲ್ಲ. ಆದರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಿಯಂತ್ರಣ ಹಾಗೆ, ವಿದೇಶದಿಂದ ಬಂದವರಿಂದ ದೂರ ಇರಿ. ಚೀನಾ ದಕ್ಷಿಣ ಕೊರಿಯಾದಿಂದ ಬಂದಿದ್ರೆ ತಪಾಸಣೆ ಮಾಡ್ಕೊಳ್ಳೋದು ಕಂಪಲ್ಸರಿ. ಇನ್ನು ಸದ್ಯಕ್ಕೆ ವಿದೇಶ ಪ್ರವಾಸ ಏನಾದರೂ ಇದ್ರೆ ಮುಂದೂಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತ ನೀವು ವಾಸ ಮಾಡುವ ಪ್ರದೇಶದಲ್ಲಿ, ನೀವು ಕೆಲಸ ಮಾಡೋ ಪ್ರದೇಶದಲ್ಲಿ ನಿಮ್ಮ ಕೈಗಳಿರಬಹುದು, ಕಣ್ಣು, ಕಿವಿ, ಇಲ್ಲೆಲ್ಲ ನೀವು ಹೈಜೀನ್ನ ಮೇಂಟೈನ್ ಮಾಡಿ. ಹೆಚ್ಚು ಜನಸಂದಣಿ ಇರುವ ಕಡೆ ಹೋಗದೆ ಇರೋದು ಒಳ್ಳೆಯದು. ಸ್ವಚ್ಛತೆ ಬಹಳ ಮುಖ್ಯ, ಅದನ್ನ ಪಾಲಿಸಿ. ಇನ್ನು ನಿಮ್ಮನೆಯಲ್ಲಿ ಯಾರಾದರೂ ವಿದೇಶ ಪ್ರವಾಸ ಮಾಡಿದರೆ ಅದನ್ನ ಮುಚ್ಚಿಡಬೇಡಿ. ಅವ್ರಿಗೇನಾದರೂ ಈ ಜ್ವರದ ಲಕ್ಷಣಗಳು ಕಂಡು ಬಂದರೆ ಅದನ್ನ ಮುಚ್ಚಿಡಬೇಡಿ, ತಕ್ಷಣ ಹೋಗಿ ಚೆಕ್ ಮಾಡಿಸ್ಕೊಂಡು ಬನ್ನಿ. ಮಾಂಸ ಮೊಟ್ಟೆ ತಿನ್ನೋರಾದರೆ ಅದನ್ನು ಚೆನ್ನಾಗಿ ಬೇಯಿಸಿ ತಿನ್ನಬೇಕಾಗತ್ತೆ. ಕೆಮ್ಮುವಾಗ ಮೂಗು ಬಾಯಿ ಮುಚ್ಚಿಕೊಳ್ಬೇಕು, ಬೇರೆಯವರಿಗೆ ಅದು ಹರಡದ ಹಾಗೆ ಎಚ್ಚರ ವಹಿಸಬೇಕು. ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಇರುವವರು ಸಾಕಷ್ಟು ಹೆಚ್ಚಿನ ಎಚ್ಚರ ವಹಿಸಬೇಕು.
ಅತಿಯಾಗಿ ಕೆಮ್ಮು ಅವರ ಬಳಿ ಸುಳಿಯಬಾರದು ಕೆಮ್ಮು ನೆಗಡಿ ಇದ್ರೆ ಒಂದ್ ರೌಂಡ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಸೊ ಸೋಂಕಿನ ಲಕ್ಷಣಗಳೇನಾದರೂ ಕಂಡುಬಂದ್ರೆ ಜ್ವರದ ನಾರ್ಮಲ್ ಜ್ವರ ಅಥವಾ ನೆಗಡಿ ಶೀತ ಈ ತರದ ಲಕ್ಷಣಗಳು ಕಂಡುಬಂದ್ರೆ ಒಂದ್ ಸಾರಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ತುಂಬಾ ಜನಸಂದಣಿ ಇರೋ ಪ್ರದೇಶದಿಂದ ದೂರ ಇರೋದು ಒಳ್ಳೆಯದು ಸ್ವಲ್ಪ ದಿನದ ಮಟ್ಟಿಗೆ ಈ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸೋದು ಒಳ್ಳೆಯದು ಆದರೆ ಸ್ವಚ್ಛತಾ ಕ್ರಮಗಳನ್ನು ಮಾತ್ರ ಯಾವಾಗಲೂ ಪಾಲಿಸಿದ್ರೆ ನಮ್ಮ ಆರೋಗ್ಯಕ್ಕೇನೆ ಒಳ್ಳೆಯದು ಕನಿಷ್ಠ 3 ಅಡಿ ಅಂತರದ ಸಂಪರ್ಕ ಇರಲಿ ಯಾರ ಜೊತೆಗೆ ಆದರೂ ಕೂಡ ಪದೇ ಪದೇ ಕಣ್ಣು ಮೂಗು ಮುಟ್ಟಬೇಡಿ ಅಂತ ಮುನ್ನೆಚ್ಚರಿಕಾ ಕ್ರಮಗಳು ಹೇಳ್ತಾ ಇರತಕ್ಕಂತದ್ದು WHO ಕೊಟ್ಟಿರತಕ್ಕಂತ ಗೈಡ್ಲೈನ್ಸ್ ರಾಜ ಹುಲಿಗೆ ಹುಲಿಯನ ಪತ್ರ ಪತ್ರದಲ್ಲಿ ಸಿದ್ದು ಬರೆದಿದ್ದೇನು ಪತ್ರಕ್ಕೆ BSY ಉತ್ತರ ಏನು ಇದು ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಮುಖ್ಯಮಂತ್ರಿಗಳೇ 1875 ಕೋಟಿ ರೂಪಾಯಿ ಕೊಡಿ ಬಜೆಟ್ ನಲ್ಲಿ ನನ್ನ ಕ್ಷೇತ್ರಕ್ಕೆ ಕಾಸು ಕೊಡಿ ಯಾರು ಹೇಳ್ತಾ ಇರೋದಿದು ಕರ್ನಾಟಕ ರಾಜ್ಯದ ಶಾಸಕರೊಬ್ಬರು ಹೇಳ್ತಾ ಇರತಕ್ಕಂತದ್ದು ನನ್ನ ಕ್ಷೇತ್ರಕ್ಕೆ ಬಜೆಟ್ ನಲ್ಲಿ ಕಾಸು ಕೊಡಿ 1875 ಕೋಟಿ ರೂಪಾಯಿ ಅನುದಾನ ಕೊಡಿ ಅಂತ ಹೇಳಿದ್ದಾರೆ ಈ ಶಾಸಕರು ನೋಡಿ ಎಲ್ಲಾ ಕ್ಷೇತ್ರಕ್ಕೂ ಹೆಚ್ಚಿನ ಅನುದಾನ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಬಜೆಟ್ ನಲ್ಲಿ 1800 ಚಿಲ್ಲರೆ 1875 ಕೋಟಿ ಅನುದಾನ ಕೊಡಿ ಅಂತ ಆಡಳಿತ ಪಕ್ಷ ಬಿಜೆಪಿ ಶಾಸಕರಲ್ಲ ಹೇಳ್ತಾ ಇರತಕ್ಕಂತದ್ದು ಬಹಳ ವಿಶೇಷವಾದ ಶಾಸಕರು 1875 ಕೋಟಿ ಕೊಡಲ್ಲ ಅಂತ ಕೂಡ ಹೇಳಕ್ಕಾಗಲ್ಲ ಆ ರೀತಿಯ ಪರಿಸ್ಥಿತಿ ಈ ಪತ್ರ ನೋಡಿ ಮುಖ್ಯಮಂತ್ರಿಗಳಿಗೆ ಫುಲ್ ಟೆನ್ಷನ್ ಆಗಿದೆ ಆಲ್ರೆಡಿ ಹಣಕಾಸಿನ ಕೊರತೆಯನ್ನ ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ ಅಂತ ಹೇಳಲಾಗಿದೆ ಈಗ ಮತ್ತೆ 1875 ಕೋಟಿ ಹೇಗಪ್ಪ ಕೊಡೋದು ಮಾನ್ಯ ಮುಖ್ಯಮಂತ್ರಿಗಳೇ 1875 ಕೋಟಿ ರೂಪಾಯಿ ಕೊಡಿ ಅಂತ ಹೀಗೆ ಒತ್ತಡ ಹಾಕ್ತಾ ಇರೋದು ಯಾರು ಮಾಜಿ ಮುಖ್ಯಮಂತ್ರಿ ಬಾದಾಮಿ ಕ್ಷೇತ್ರದ ಶಾಸಕ ಸಿದ್ದರಾಮಯ್ಯ ಅವರು ಸೊ ಹಾಗಾದ್ರೆ ಬಾದಾಮಿಗೆ ಒಂದಕ್ಕೆ 1875 ಕೋಟಿ ರೂಪಾಯಿ ಅನುದಾನ ಕೊಟ್ರೆ ಬಾಕಿ ಕ್ಷೇತ್ರಗಳಿಗೆ ಕೊಡೋದು ಬೇಡವಾ ಬೇರೆ ಶಾಸಕರು ಒತ್ತಡ ಹಾಕೋದಿಲ್ವಾ ಸಮ್ಮಿಶ್ರ ಸರ್ಕಾರದಲ್ಲಿ ಬಾದಾಮಿ ಕ್ಷೇತ್ರಕ್ಕೆ 1900 ಕೋಟಿ ಹಣವನ್ನು ಅಲಾಟ್ ಮಾಡಲಾಗಿತ್ತು ಈಗ BSY ಸರ್ಕಾರದಲ್ಲೂ ಬಹುತೇಕ ಅಷ್ಟೇ ಅನುದಾನ ಕೊಡಲಾಗ್ತಾ ಇದೆ ಆ ಅನುದಾನ ಕೊಡಿ ಅಂತ ಸಿದ್ದರಾಮಯ್ಯ ಮನವಿ ಏನು ಮಾಡಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಮನ್ನಿಸ್ತಾರಾ ಅದಕ್ಕೆ ಅಗ್ರಿ ಮಾಡ್ತಾರಾ ಓಕೆ ಅಂತಾರಾ ಕಾದ್ ನೋಡ್ಬೇಕಾಗಿದೆ ಈ ಸಾರಿ ಪ್ರವಾಹ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಿಗಾಗಂತ ಹಲವು ಜಿಲ್ಲೆಗಳಲ್ಲಿ ಬಾಗಲಕೋಟೆ ಜಿಲ್ಲೆ ಕೂಡ ಒಂದು ಅದರಲ್ಲಿ ಬಾದಾಮಿನಲ್ಲೂ ಕೂಡ ಸಾಕಷ್ಟು ಮಟ್ಟಿಗೆ ತೊಂದರೆ ಆಗಿತ್ತು ಹಾಗೆಯೇ ಅಲ್ಲಿ ಬೇರೆ ಬೇರೆ ಏನು ಡೆವಲಪ್ಮೆಂಟಲ್ ವರ್ಕ್ಸ್ ಕೂಡ ಬಾಕಿ ಇರತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳು ಬಾಕಿ ಇರತಕ್ಕಂಥದ್ದು ಕೆರೂರು ಏತ ನೀರಾವರಿ ಇರಬಹುದು 525 ಕೋಟಿ ಅದಕ್ಕೆ ಕೇಳಿದ್ದಾರೆ ಕೆರೂರು ಪಟ್ಟಣಕ್ಕೆ ಒಳಚರಂಡಿ ನಿರ್ಮಾಣದ ವಿಚಾರ ಇರಬಹುದು ಬಾದಾಮಿನಲ್ಲಿ ಬಹುಮಹಡಿ ಕಟ್ಟಡ ಕಟ್ಟಿಸುವಂಥದ್ದು ಇರಬಹುದು ಚಾಲುಕ್ಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 25 ಕೋಟಿ ಕೊಡಿ ಅಂತ ಕೇಳಿದ್ದಾರೆ ಬನಶಂಕರಿನಲ್ಲಿ ಟ್ರೀ ಪಾರ್ಕ್ ಮಾಡ್ತೀವಿ 100 ಕೋಟಿ ಕೊಡಿ ಅಂತ ಕೇಳಿದ್ದಾರೆ ಸೊ ಬಾದಾಮಿನಲ್ಲಿ ಇದೆಲ್ಲ ಅಂದ್ರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಅವರು ಮನವಿ ಮಾಡಿದ್ದಾರೆ 1875 ಕೋಟಿ ಬೇಕು ಬಹಳ ಸ್ಪಷ್ಟವಾಗಿದೆ ಸಂವಿಧಾನ ಬಹಳ ಸ್ಪಷ್ಟವಾಗಿದೆ ಒಬ್ಬ ಸದಸ್ಯರು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರಾಜಪ್ಪ ಬಂದಿದ್ದೀನಿ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಬಾದಾಮಿ ಅಭಿವೃದ್ಧಿಗೆ 1875 ಕೋಟಿ ರೂಪಾಯಿ ಬೇಕು ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ ಅಂತ ಸೊ ಏನು ಯೋಜನೆಗಳು ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಲ್ಲ ಅದು ಕೆರೂರು ಪಟ್ಟಣಕ್ಕೆ ಒಳಚರಂಡಿ ನಿರ್ಮಾಣ ಇರ್ಬೋದು ಅಥವಾ ಗುಳೆದ ಗುಡ್ಡದಲ್ಲಿ ಜವಳಿ ಪಾರ್ಕ್ ಇರ್ಬೋದು ಈ ಯೋಜನೆಗಳಿಗಾಗಿ ಬೇಕು ಅಂತ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರಾ ಇದಕ್ಕೆ ಮುಖ್ಯಮಂತ್ರಿಗಳು ಓಕೆ ಅನ್ನಬಹುದಾ ಸೊ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಂಟೆಸ್ಟ್ ಮಾಡಿದ್ರಿಂದ ಬಾದಾಮಿ ಅಭಿವೃದ್ಧಿಯ ಪಥಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದಾ ಏನಿದೆ ಸಿಚುವೇಶನ್ ಖಂಡಿತ ಸರ್ ಲಕ್ಷ್ಮಿ ಏನಂತಂದ್ರೆ ಈಗಾಗಲೇ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ರಾಜಕೀಯ ಒಂದು ಪುನರ್ಜನ್ಮ ಪಡೆದಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಅವ್ರಿಗೆ ಕೊಟ್ಟಿದ್ದು ಯಾವ್ದಾದ್ರು ಇದ್ರು ಬಾದಾಮಿ ಮತಕ್ಷೇತ್ರ ಹಾಗಾಗಿ ಬಾದಾಮಿ ಒಂದು ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಕಳೆದ ಸಮಿತಿ ಸರ್ಕಾರದಲ್ಲಿ ಕೂಡ ಇದ್ದಾಗ ಆ ಪತ್ರ ಸಮಾಧಾನ ಮಾಡುವ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಕಳೆದ ಬಜೆಟ್ನಲ್ಲಿ ಕೂಡ ಅನುದಾನವನ್ನ ತಂದಿದ್ರು ಸುಮಾರು
ಹತ್ತೊಂಬತ್ ನೂರ್ ಕೋಟಿಗೂ ಅಧಿಕ ಒಂದು ಅನುದಾನ ತರುವ ಮೂಲಕ ಒಂದು ಅಭಿವೃದ್ಧಿ ಕಾರ್ಯಕ್ರಮದಾಗಿದ್ರು. ಅದೇ ತರಾಗಿ ಈಗ ಸಮ್ಮಿಶ್ರ ಸರ್ಕಾರ ಪತನ ನಂತರ ಏನು ಈಗ ಬಿಜೆಪಿ ಸರ್ಕಾರ ಮೊದಲವರೆಗೆ ಏನೀಗ ಬಜೆಟ್ ನ ಮೊದಲನೇ ಹಂತದ ಬಜೆಟ್ ಮಂಡನೆ ಮಾಡ್ತಾ ಇದೆ. ಆ ಒಂದು ಬಜೆಟ್ ನಲ್ಲಿ ಕೂಡ ಬದಾಮಿ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಅನುದಾನ ತರುವ ನಿಟ್ಟಿನಲ್ಲಿ ಈಗಾಗಲೇ ಫೆಬ್ರವರಿ 7ರಂದು ಸುಮಾರು 17 ಪತ್ರಗಳನ್ನ ಸಿಎಂ ಯಡಿಯೂರಪ್ಪನವರಿಗೆ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ಕೆರೂರು ಏತ್ ನೇರವಾಗಿ ಒಂದು 526 ಕೋಟಿಗೆ ಏನು ಕಳೆದ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಅದು ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅದು ಹಣಕಾಸಿನ ತೊಂದರೆಯಿಂದ ಆ ಒಂದು ಯೋಜನೆ ಆಗ್ಲಿಲ್ಲ. ಹಾಗಾಗಿ ಈ ಒಂದು ಬಜೆಟ್ ನಲ್ಲಿ ಹಣಕಾಸನ್ನು ಮೀಸಲಿಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರ ಬರೀತಾರೆ. ಈ ಒಂದು ಇದಕ್ಕೆ ಕೆರೂರು ಏತ್ ನೇರವರಿಗೆ ಅನುದಾನ ಸಿಗುವ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ನಾಳೆಗೆ ಬಜೆಟ್ ಮಂಡನೆ ಆಗುವುದಿದೆ, ಹೀಗಾಗಿ ಆ ಒಂದು ಅನುದಾನ ಸಿಗುವಂತ ನಿರೀಕ್ಷೆ ಕೂಡ ಇದೆ ಈಗಾಗಲೇ. ಮತ್ತು ಜೊತೆಗೆ ಏನಂದ್ರೆ ಈಗ ಪ್ರವಾಸೋದ್ಯ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ, ಜೊತೆಗೆ ಏನು ಈಗ ಕೆರೆ ತುಂಬಿಸುವ ಯೋಜನೆಗೆ 150 ಕೋಟಿ, ಅಂದ್ರೆ ಈಗ 250 ಕೋಟಿ ಏನು ಬಜೆಟ್ ನಿಗೆ ಸೇರಿಸ್ತೀರಿ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಯಡಿಯೂರಪ್ಪನವರು ಹಣಕಾಸು ಇಲಾಖೆಗೆ ಒಂದು ಸಹಿ ಮಾಡಿರ್ತಕ್ಕಂತ ಪತ್ರ ಕೂಡ ಈಗಾಗಲೇ ಲಭ್ಯವಾಗಿರ್ತದೆ. ಈ ಒಟ್ಟಿನಲ್ಲಿ ಇವತ್ತು ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ಆ ಬಜೆಟ್ ನಲ್ಲಿ ಬದಾಮಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಸಿಗುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕೂಡ ಒಂದು ಗಿಫ್ಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬಹುದು. ಏನಿದು ಗೆಳೆತನದ ನಂಟು ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಈ ಒಂದು ವಿಚಾರ ಹುಟ್ಟು ಹಾಕ್ತಾ ಇದೆ ರಾಜಕೀಯ ಮುಗಸಾಲೆಯಲ್ಲಿ. ಎನಿವೆ, ಧನ್ಯವಾದಗಳು ರಾಜಪ್ಪ ಡೀಟೇಲ್ಸ್ ಗಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ನ ನಂತರ. ವೆಲ್ಕಮ್ ಬ್ಯಾಕ್. 3,000 ಕೊಟ್ರೆ ಒಂದ್ ವಾರದಲ್ಲಿ 6,000 ಕೊಡ್ತೀವಿ, ನಿಮ್ ಹಣನ ಬೆಳಗಾಗೋದ್ರೊಳಗೆ ಡಬಲ್ ಮಾಡ್ತೀವಿ, ಹೀಗೆ ದುಪ್ಪಟ್ಟು ಹಣದ ಆಸೆಗೆ ಬಿದ್ದವರ ಸ್ಥಿತಿ ಅಧೋಗತಿಯಾಗಿದೆ. 3,000 ಕೊಟ್ಬಿಟ್ರೆ ಒಂದು ವಾರದೊಳಗಡೆ ನಾವು 6,000 ಮಾಡಿಕೊಡ್ತೀವಿ, ಅದನ್ನ ನಿಮ್ಗೆ ಬೆಳಗಾಗೋದ್ರೊಳಗಡೆ ಡಬಲ್ ಮಾಡಿಕೊಡ್ತೀವಿ ಅಂತ ಮತ್ತೊಂದು ಬೃಹತ್ ವಂಚನೆಯ ಜಾಲ ಬೆಳಕಿಗೆ ಬಂದಿದೆ. ಸಾವಿರಾರು ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು, ಹಣ ದುಪ್ಪಟ್ಟಾಗತ್ತೆ ಅಂತ ಹೇಳಿ ಸಾವಿರಾರು ಜನರಿಗೆ ಕ್ಯಾಪಿಟಲ್ ರಿಲೇಷನ್ಸ್ ಡಾಟ್ ಇನ್ ನಾಮ ಹಾಕಿದೆ. ಆನ್ಲೈನ್ ಇನ್ವೆಸ್ಟ್ಮೆಂಟ್ ಚೈನ್ ಲಿಂಕ್ ಹೆಸರಲ್ಲಿ ಲೂಟಿ ಹೊಡೆಯಲಾಗಿದೆ. ಡಬಲ್ ಹಣದ ಆಸೆಗೆ ವಿದ್ಯಾವಂತರು ಕೂಡ ಇದರಲ್ಲಿ ಲಕ್ಷ ಹಣ ಕಟ್ಟಿದ್ರು. ಸೊ ಅಂಥವರಿಗೆ ಚೆನ್ನಾಗಿ ನಾಮ ಹಾಕಲಾಗಿದೆ. ಮೆಂಬರ್ಶಿಪ್ಗೆ 1,000 ರೂಪಾಯಿ, ಆಮೇಲೆ 3,000 ಕಟ್ಟಬೇಕು. ಇನ್ವೆಸ್ಟ್ಮೆಂಟ್ ಆ್ಯಪ್ನಲ್ಲಿ ಫೇಕ್ ಐ ಡಿ ಮಾಡಿ ಕಮಾಲ್ ಕೊಡಗು ಸೇರಿ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಇಲ್ಲಿ ಈ ಥರ ಮಾಡಿದ್ದಾರೆ. ಕೊಡಗಿನ ಜನರು ಸೇರಿದಂತೆ ರಾಜ್ಯದ ಅನೇಕ ಭಾಗಗಳ ಜನರು ಇದಕ್ಕೆ ಮೋಸ ಹೋಗಿದ್ದಾರೆ. ಬರೋಬ್ಬರಿ 15 ಕೋಟಿ ಹಣ ಎತ್ಕೊಂಡು ಆರೋಪಿ ಎಸ್ಕೇಪ್ ಆಗಿದ್ದಾರೆ. 2 ತಿಂಗಳಾದ್ರೂ ಹಣ ಬರದೇ ಇದ್ದಾಗ ಗ್ರಾಹಕರು ದೂರು ಕೊಟ್ಟಿದ್ದಾರೆ. ಕುಶಾಲ್ ನಗರ ಪೊಲೀಸರು ಡ್ಯಾನಿ ಶಶಿಕಾಂತ್ ಜಾನ್ ಅನ್ನೋ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆನ್ಲೈನ್ ಮುಖಾಂತರ ವಂಚನೆ ಮಾಡಿದ್ದಾರೆ. 3,000 ಇನ್ವೆಸ್ಟ್ ಮಾಡಿ ಅಂತ ಒಂದು ಇನ್ವೆಸ್ಟ್ಮೆಂಟ್ ಆ್ಯಪ್ ಮಾಡಿದ್ದಾರೆ. ಅದರಲ್ಲಿ ಫೇಕ್ ಐ ಡಿಗಳನ್ನ ನಿರ್ಮಾಣ ಮಾಡಿ ಜನರನ್ನ ವಂಚನೆಗೆ ಒಳಪಡಿಸಿರ್ತಕ್ಕಂಥದ್ದು, ಬೇರೆ ಬೇರೆ ಜಿಲ್ಲೆಗಳ ಜನರಿಂದನೂ ಕೂಡ ಹೂಡಿಕೆ ಮಾಡಿಸಿರ್ತಕ್ಕಂಥದ್ದು. ಸುಮಾರು ನೋಡಿ, ಒಂದು 3,000 ಹೂಡಿಕೆ ಮಾಡಿ ಅಥವಾ ಒಂದು 6,000 ಹೂಡಿಕೆ ಮಾಡಿ, 10,000 ಹೂಡಿಕೆ ಮಾಡಿ ಅಂತಂದರೆ ಜನ ಕೂಡ ಪೆದ್ದಾಗಿ ಹೂಡಿಕೆ ಮಾಡಿರ್ತಕ್ಕಂಥದ್ದು. ಈ ವ್ಯಕ್ತಿ 15 ಕೋಟಿ ವಂಚನೆ ಮಾಡಿ ಪರಾರಿಯಾಗಿದ್ದಾನೆ. ಅಕ್ಟೋಬರ್ ತಿಂಗಳು ಸ್ಟಾರ್ಟ್ ಆಯಿತು. ಇದಕ್ಕೆ ದುಬಾರಿ ಡ್ಯಾನಿ ಜಾನು ಶ್ರೀಕಾಂತ್ ಸ್ವಲ್ಪ ಸುಮಾರು ಜನ ಇದ್ದಾರೆ. ಬಟ್ ಸೇರಿ ನಮ್ಮನ್ನ ಜಾಯಿನ್ ಮಾಡಿಸಿದ್ರು ಸರ್. ಅದರಲ್ಲಿ ಯಾಪ್ ಅಂದರೆ ಒಂದು ಲಾಗಿನ್ ಐ ಡಿ ಕೊಡ್ತಾರೆ. ಆ ಲಾಗಿನ್ ಐ ಡಿ ತಗೋಬೇಕು, 1,000 ರೂಪಾಯಿ ಕೊಡಬೇಕು. ಅದರಲ್ಲಿ ಒಬ್ಬರಿಗೆ 3,000 ರೂಪಾಯಿ ಹೆಲ್ಪ್ ಮಾಡ್ಬೇಕಂತಾರೆ. ಒಬ್ಬರಿಗೆ 3,000 ರೂಪಾಯಿ ಹೆಲ್ಪ್ ಮಾಡಿದ್ರೆ ಒಂದು ಮತ್ತೆ ಒಬ್ಬ ಜಾಯಿನ್ ಮಾಡಿಸ್ಬೇಕು. ಮಾಡಿಸಿದ್ರೆ ನಿಮಗೆ ಈ ಥರ ನಿಮ್ಗೆ ಇಬ್ಬರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಮಾಡಿದ್ರು ಬಂತು, ಅದೇ ಎಲ್ಲ ಜೋಶಲ್ಲಿ ಎಲ್ಲ ಹಾಕಿದ್ರು. ಇವನ್ ಇನ್ಕ್ಲೂಡಿಂಗ್ ಇದರಲ್ಲಿ ಕೆಲವೊಂದು ಸರ್ಕಾರಿ ಅಧಿಕಾರಿಗಳು ಇದ್ದಾರೆ, ಅಂದರೆ ಅವ್ರಿಗೆ ಮಿಂಗಲ್ ಆಗಿಲ್ಲ, ಬಂಡವಾಳ ಹಾಕಿದ್ದಾರೆ. ಲಾಯರ್ಸ್ಗಳು, ಪೊಲೀಸ್ಗಳು, ಡಾಕ್ಟರ್ಸ್ಗಳು ಎಲ್ಲ ಇದರಲ್ಲಿ, ಮತ್ತೆ ಲೆಕ್ಚರ್ಸ್ಗಳು ಇವರೆಲ್ಲ ಅಂದರೆ ಶಾಮೀಲಲ್ಲ, ಬಂಡವಾಳ ಹಾಕಿದ್ದಾರೆ ಕಳ್ಕೊಂಡು. ಕ್ಯಾಪಿಟಲ್ ರಿಲೇಷನ್ಸ್ ಅಂತ ಹೇಳ್ಬಿಟ್ಟು ಸರ್ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ರು. ಇದರಲ್ಲಿ ಪ್ರೊವೈಡ್ ಹೆಲ್ಪ್ ಮತ್ತು ಗೆಟ್ ಹೆಲ್ಪ್ ಅಂತ. 3,000 ಒಬ್ರಿಗೆ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ 6,000 ರೂಪಾಯಿ ಬರುತ್ತೆ, ಅಂದರೆ ಇಬ್ಬರನ್ನ ಅವ್ರು ಮೆಂಬರ್ ಮಾಡಬೇಕಾಗಿತ್ತೆ. ಈ ರೀತಿ ಒಂದು ಸ್ಕೀಮನ್ನು ಒಂದು ವಾರದಲ್ಲಿ 7 ದಿನದಲ್ಲಿ ಬರುತ್ತೆ ಅಂತ ಒಂದು ಸ್ಕೀಮ್ನ ಮಾಡಿರ್ತಾರೆ. ಈ ಆ್ಯಪ್ ಯಾವ ಥರ ಮಾಡಿದ್ದಾರೆ ಅಂದರೆ ಅವರು ಅದನ್ನ ನಮ್ಮ ಏನು ಪೇಮೆಂಟ್ಸ್ ಹಾಕಿರೋ ಡೀಟೇಲ್ಸ್ ಇದೆ ಅದನ್ನು ಕೂಡ ಡಿಲೀಟ್ ಮಾಡ್ಬೋದು. ಆ ಡೊಮೈನ್ನ ಇವರ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ನಾವು ತುಂಬ ವಂಚನೆಗಳಿಗಾಗಿದ್ದೀವಿ. ಆಲ್ಮೋಸ್ಟ್ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 9 ಲಕ್ಷ ತನಕ ಕಳ್ಕೊಂಡಿದ್ದೀವಿ. ಆದ್ದರಿಂದ ಈ ಥರ ಯಾವುದೇ ಮನಿ ಲಿಂಕ್ ಅಥವಾ ಡಬ್ಲಿಂಗ್ ಮಾಡ್ತೀವಿ ಅಥವಾ ಗೆಟ್ ಹೆಲ್ಪ್ ಪ್ರೊವೈಡ್ ಹೆಲ್ಪ್ ಮಾಡಿ ಇದು ಮಾಡಿದ್ದಾರೆ ಅಂದರೆ ಕುಶಾಲ್ ನಗರ ಟೌನ್ ಸ್ಟೇಷನಲ್ಲಿ ಒಂದು FIR ರಿಜಿಸ್ಟರ್ ಮಾಡಲಾಗ್ತದೆ.
ಅಂಡರ್ ಐ ಪಿ ಸಿ ಸೆಕ್ಷನ್ಸ್ ಮತ್ತು ಸ್ಪೆಷಲ್ ಆ್ಯಕ್ಟ್ ಇದೆ ಒಂದು, ಪ್ರೈಸ್ಡ್ ಮನಿ ಆ್ಯಂಡ್ ಮನಿ ಮಾನಿಟರಿಂಗ್ ಬ್ಯಾನಿಂಗ್ ಆ್ಯಕ್ಟ್ ಅಂತ ಹೇಳಿ. ಸೊ ಈ ಸ್ಪೆಸಿಫಿಕ್ ಸೆಕ್ಷನ್ಸಲ್ಲಿ ಆ್ಯಕ್ಟಲ್ಲಿ ನಮಗೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಲಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಇನ್ವೆಸ್ಟಿಗೇಟ್ ಮಾಡುವಾಗ ಆರೋಪಿಗಳ ಹೆಸರುಗಳು, ಡೀಟೇಲ್ಸು ಗೊತ್ತಾಗ್ತದೆ. ಕೆಲವರನ್ನ ನಾವು ಈಗಾಗಲೇ ಇದರಲ್ಲಿ ಬಂಧಿಸಿರೋದು ಕೂಡ ಇದೆ. ಮಂಡ್ಯದಲ್ಲಿ ವಿಸಿ ನಾಲೆ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮರಾವತಿ ಚಂದ್ರಶೇಖರ್ ಅಂಬರೀಶ್ ಅವರ ಆಪ್ತ ಅಂತ ಹೇಳಲಾಗಿದ್ದ ಅಮರಾವತಿ ಚಂದ್ರಶೇಖರ್ ಕುಟುಂಬಕ್ಕೆ ನೋಟಿಸ್ ಕೊಡಲಾಗಿದೆ. ನ್ಯೂಸ್ ಏಟೀನ್ ವರದಿ ಬಳಿಕ ನೀರಾವರಿ ಇಲಾಖೆ ಎಚ್ಚೆತ್ತುಕೊಂಡಿದೆ. ಉಮ್ಮಡಹಳ್ಳಿ ಗ್ರಾಮದಲ್ಲಿ ನಾಲೆ ಜಾಗ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತುವರಿ ಜಾಗದಲ್ಲಿ ಹೋಟೆಲ್ ಮತ್ತು ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಅಕ್ರಮದ ಬಗ್ಗೆ ನ್ಯೂಸ್ ಏಟೀನ್ ವಿಸ್ತೃತವಾಗಿ ವರದಿ ಮಾಡಿತ್ತು. ವರದಿ ಬಳಿಕ ಅಧಿಕಾರಿಗಳು ತನಿಖೆ ನಡೆಸಿ ವರದಿ ಪಡೆದು ನೋಟಿಸ್ ನೀಡಿದ್ದಾರೆ. ಅಮರಾವತಿ ಹೈಟೆಕ್ ಹೋಟೆಲ್ಗೆ ಇದೀಗ ಕಂಟಕ ಎದುರಾಗಿದೆ. ಅಂಬರೀಷ್ ಆಪ್ತ ಅಮರಾವತಿ ಚಂದ್ರಶೇಖರ್ ಅವರ ಈ ಹೈಟೆಕ್ ಹೋಟೆಲ್ ಜಾಗ ಒತ್ತುವರಿ ಮಾಡಿದ ಜಾಗದಲ್ಲಿ ಕಟ್ಟಿರ್ತಕ್ಕಂಥದ್ದು, ವಿಸಿ ನಾಲೆ ಒತ್ತುವರಿ ಮಾಡಿರ್ತಕ್ಕಂಥ ಜಾಗದಲ್ಲಿ ಕಟ್ಟಿರೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಏಟೀನ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಇದೀಗ ನೀರಾವರಿ ಇಲಾಖೆ ಅದನ್ನ ತನಿಖೆ ಮಾಡಿ ನೋಟಿಸ್ ಕೊಟ್ಟಿದೆ. ಇಲಾಖಾ ಜಾಗವನ್ನ ಅತಿಕ್ರಮಿಸಿದಲ್ಲಿ ಆದಷ್ಟು ಜಾಗವನ್ನ ಬಿಟ್ಕೊಡ್ಬೇಕು ಅಂತ ನೋಟಿಸ್ ಕೊಟ್ಟಿದೆ. ಇನ್ನೆಷ್ಟು ಸುದ್ದಿ ನೋಡೋಣ, ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಇಬ್ಬರು ಮಹಿಳೆಯರು ಜೊತೆಗೂಡಿ ಗುಲಾಬಿ ಪುಷ್ಪ ಕೃಷಿ ಮಾಡ್ತಾ ಇದ್ದಾರೆ. ಗುಲಾಬಿ ಹೂವಿನಿಂದ ಗುಲ್ಕನ್, ರೋಸ್ ವಾಟರ್, ರೋಸ್ ಸಿರಪ್, ಸುಗಂಧ ದ್ರವ್ಯ, ಐ ಡ್ರಾಪ್ ಇದೆಲ್ಲವನ್ನು ಮಾಡಿ ಉದ್ಯಮ ಮಾಡ್ತಾ ಇದ್ದಾರೆ. ಉದ್ಯಮ ಸ್ವರೂಪವನ್ನು ಕೂಡ ನೀಡಿದ್ದಾರೆ. ಬಂಜರು ಭೂಮಿನಲ್ಲಿ ಪುಷ್ಪ ಕೃಷಿ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಅದು ಬಂಜರು ಭೂಮಿ, ಕಲ್ಲು ಮುಳ್ಳಿನ ಜಮೀನು. ಹೊಸ ಪ್ರಯೋಗದ ಮೂಲಕ ಯಶ ಕಂಡಿದ್ದಾರೆ ಈ ಮಹಿಳೆಯರು. ತಾವು ಬೆಳೆದ ಬೆಳೆಯನ್ನ ಮಾರಾಟ ಮಾಡದೆ ಅದರಿಂದ ಉಪ ಉತ್ಪನ್ನಗಳನ್ನ ಮಾಡಿ ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ. ಕೃಷಿಗೆ ಪೂರಕವಾದ ಉದ್ಯಮ ಸೃಷ್ಟಿಸಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಇವರು. ಇವರೇ ಸಂಗೀತ ತಾಪಡಿಯ ಹಾಗೂ ರಾಧಿಕಾ ತಾಪಡಿಯ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಸಟಪಟನಹಳ್ಳಿ ಗ್ರಾಮದವರು. 5 ಎಕರೆ ಪ್ರದೇಶದಲ್ಲಿ ಪುಷ್ಪ ಕೃಷಿ ಮಾಡುತ್ತಿದ್ದಾರೆ. 9,000ಕ್ಕೂ ಅಧಿಕ ಗುಲಾಬಿ ಗಿಡ ಬೆಳೆದಿದ್ದಾರೆ. ಕೊಡದಲ್ಲಿ ನೀರು ತಂದು ಪೋಷಿಸಿದ್ರು, ಇದೀಗ ಡ್ರಿಪ್ ಅಳವಡಿಸಿದ್ದಾರೆ. ಪ್ಲಾಂಟ್ಸ್ ಲಗಾಯಂಗೆ ರೋಜ್ ದೇಖನೆ ಕೆ ಲೀ ಆಯಂಗೆ ತೋ ವಾಕಿಂಗ್ ಬಿ ಹೋ ಜಾಯೆಗಾ ಅಪ್ನಾ. ಇಸ್ಕೆ ಯೇ ಉದ್ದೇಶ ಹಮ್ ಲೋಗ್ ಯಹಾಂ ಪೆ ಆಯೆ ಥೆ ಔರ್ ಅಪ್ನೆ ಘರ್ ಕೆ ಜೋ 4-5 ಪ್ಲಾಂಟ್ ಥೆ ಫ್ಲಾವರ್ಸ್ ಕೆ ವೋ फिर आम के भी एक आध छोटे पॉट में थे, वो सब लाके इधर लगाए. फिर बहुत साल तक उनको हम रोज वॉकिंग के हिसाब से उनमें, फिर हमको कंपलसरी हो गया कि उसको पानी डालना है तो जाना ही है. 5 ಎಕರೆ ಪ್ರದೇಶದಲ್ಲಿ ಒಂದೇ ಮಾದರಿಯ ದೇಸಿ ಗುಲಾಬಿ ಹೂಗಳು ನಳನಳಿಸುತ್ತಿವೆ. ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯಲ್ಲಿ ಪುಷ್ಪ ಕೃಷಿ ಮಾಡಲಾಗುತ್ತಿದೆ. ಗುಲಾಬಿ ಹೂವಿನ ಕೃಷಿಗೆ ಪೂರಕವಾದ ಉದ್ಯಮವನ್ನೇ ಸೃಷ್ಟಿಸಿದ್ದಾರೆ. ಗುಲಾಬಿ ದಳ ಸಕ್ಕರೆ, ಕಲ್ಲು ಸಕ್ಕರೆ ಮಿಶ್ರಣ ಮಾಡಿ ಹೊಲದಲ್ಲಿಯೇ ಗುಲ್ಕನ್ ತಯಾರಿಸುತ್ತಾರೆ. ಉದ್ಯಮ ಸ್ವರೂಪ ನೀಡಿ ಲಾಭ ಗಳಿಸುತ್ತಿದ್ದಾರೆ. ಹಮ್ಲೋ ಗುಲಾಬ್ ಕೆ ಜಾಡ್ ಲಗಾಯೆ ಉಸ್ಕಾ ಕಟಿಂಗ್ ಕರ್ಕೆ ಔರ್ ಬಡಾಯೆ ವೋ ಗುಲಾಬ್ ಕಿ ಖೇತಿ ಕೋ ತೋ ಇತ್ನೆ ಗುಲಾಬ್ ಆನೆ ಲಗ್ ಗಯೆ ತೋ ಉಸ್ಕಾ ಕ್ಯಾ ಕರ್ನಾ ಯೇ ದಿಮಾಗ್ ಮೇ ಆಯಾ ಕಿ ಗುಲ್ಕನ್ ಬನಾಯೆಂಗೆ ಅಪನ್ ತೋ ಗುಲ್ಕನ್ ಬನಾಯೆಂಗೆ ಬನಾಯೆ ಥೋಡಾ ಹಮಾರೆ ರಿಲೇಟಿವ್ಸ್ ಕೋ ದಿಯೆ ಘರ್ ಮೇ ದಿಯೆ ಸಬ್ಕೋ ಟೇಸ್ಟ್ ಬಹುತ್ ಅಚ್ಚಾ ಲಗ್ನೆ ಲಗ್ ಗಯಾ. ಗುಲ್ಕನ್ ಉತ್ಪಾದನೆ ಪ್ರಯೋಗ ಯಶಸ್ಸು ಕಾಣುತ್ತಿದ್ದಂತೆಯೇ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಗುಲಾಬ್ ಸಿರಪ್, ಸುಗಂಧ ದ್ರವ್ಯ, ಐ ಡ್ರಾಪ್ಸ್, ರೋಸ್ ವಾಟರ್ ಸೇರಿ 5 ಉಪ ಉತ್ಪನ್ನಗಳನ್ನ ಮಾಡುತ್ತಿದ್ದಾರೆ. ಈ ಉತ್ಪನ್ನಗಳಿಗೆ ಕರ್ನಾಟಕವಲ್ಲದೆ ದೇಶದ ವಿವಿಧ ರಾಜ್ಯಗಳಲ್ಲಿಯೂ ಬೇಡಿಕೆ ಇದೆ. ಅಲ್ಲದೆ ಅಮೆರಿಕ ಮತ್ತಿತರ ರಾಷ್ಟ್ರಗಳಿಗೂ ಜನ ತೆಗೆದುಕೊಂಡು ಹೋಗ್ತಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಗುಲಾಬಿ ಬೆಳೆದ ಈ ಮಹಿಳೆಯರು ಉಪ ಉತ್ಪನ್ನಗಳನ್ನು ಸಾವಯವವಾಗಿ ಮಾಡುತ್ತಿದ್ದಾರೆ. ಕೇವಲ 5 ಎಕರೆಯಲ್ಲಿ ವಾರ್ಷಿಕ 15 ಲಕ್ಷ ರೂಪಾಯಿಗೂ ಹೆಚ್ಚು ಆದಾಯ ಗಳಿಸುತ್ತಿದ್ದಾರೆ.
ಕೃಷಿ ಅಂದ್ರೆ ಮೂಗು ಮುರಿಯೋ ಮಹಿಳೆಯರಿಗೆಲ್ಲ ಮಾದರಿಯಾಗಿದ್ದಾರೆ. ವಿಜಯ್ ಕುಮಾರ್ ಜೊತೆ ಶಿವರಾಮ್ ಅಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಇದು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.